ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಸಿರಾಜ್. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಎನ್ನುವುದೇನಾದ್ರೂ ಇದ್ರೆ ಈ ದೇಶದ ನಾಯಕರಾಗಿ ಇರುವುದು ಕಲಿಯಲಿ. ಮತ್ತೆ ಗುಡುಕಿದ ಶಾಸಕ ಯತ್ನಾಳ್. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ವಿಶೇಷ ಲಸಿಕಾ ಅಭಿಯಾನಕ್ಕೆ ಚಾಲನೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರ್ದೆಂದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್. ಟಿಬಿಟಿಎನ್ ಧರ್ಮಗುರು ದಲೈಲಾಮ್ ವಾಣಿಜ್ಯ ನಗರಕ್ಕೆ ಆಗಮನ. ಉತ್ತರ ಕನ್ನಡ ಜಿಲ್ಲೆ ಮುಂಡುಗೋಡಕ್ಕೆ ಬೀಳ್ಕೊಡುಗೆ. ಕೇಂದ್ರದ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿ ಕೊಳಪೆ ಗುಣಮಟ್ಟದಿಂದ ಕೂಡಿವೆ. ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್ ಆಕ್ರೋಶ. ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಪಾಕಿಸ್ತಾನ್ ಏಜೆಂಟ್ರಾಗಿ ಕೆಲಸ ಮಾಡೋದು ಬಿಟ್ಟು ಈ ದೇಶದ ನಾಯಕರಾಗಿ ಇರುವುದು ಕಲೀಲಿ. ಯಾಕಂದ್ರೆ ಅವರು ಮಾತನಾಡುವುದು ಪಾಕಿಸ್ತಾನದಲ್ಲಿ ಹುಟ್ಟಿದಂತೆ. ಇದು ನಮ್ಮ ದೇಶದ ದುರ್ದೈವ. ಹೀಗೆಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ರು. ವಿಜಯಪುರದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಯಾಕೆ ಬೇಕು? ಮುಖ್ಯಮಂತ್ರಿ ಒಬ್ಬರೇ ಸಾಕು, ಎಲ್ಲರೂ ಮಂತ್ರಿಗಳಾಗಿಯೇ ಇರಲಿ, ಅದಕ್ಕೇನು ಸಂವಿಧಾನಾತ್ಮಕವಾದ ಗೌರವ ಇಲ್ಲ. ಉಪಮುಖ್ಯಮಂತ್ರಿ ಯಾರು ಬೇಕಿಲ್ಲ, ಮುಖ್ಯಮಂತ್ರಿ ಇದ್ದಾರೆ, ಅವರು ಸಮರ್ಥರಿದ್ದಾರೆ, ಅವರ ನಾಯಕತ್ವದಲ್ಲಿ ಎಲ್ಲರೂ ಮಂತ್ರಿಯಾಗಲಿ ಅಷ್ಟೇ ಸಾಕು. ಇನ್ನೋ ಸಚಿವ ಸ್ಥಾನ ಕುರಿತು ಮಾತನಾಡಿದ ಅವರು, ಮಂತ್ರಿಯಾಗಿ ಮಾಡುವುದಾದ್ರೂ ಏನಿದೆ, ಜಿಲ್ಲೆ ಅಭಿವೃದ್ಧಿಯಾಗಿದ್ರೆ ಸಾಕು, ಕೇವಲ ಒಂದು ಕಾರು ಹಾಗೂ ಪೈಲಟ್ಗಾಗಿ ಮಂತ್ರಿಯಾಗಬೇಕಾ? ಸ್ಥಾನಮಾನ ಯಡಿಯೂರಪ್ಪನವರು ಕೊಟ್ಟರೆ ಅದನ್ನು ಸಮರ್ಥಕವಾಗಿ ನಿಭಾಯಿಸುವ ಸಾಮರ್ಥ್ಯ ನಮಗಿದೆ, ಇನ್ನೂ ಕೋಟ ಮಾತಿನಂತೆ ನಾನು ನಡೆದುಕೊಳ್ಳುತ್ತಿದ್ದೇನೆ ಎಂದರು. ಕಾಯ್ಬೇಕಲ್ರಿ ಎಲ್ಲ. ಮತ್ತು ರಾಷ್ಟ್ರೀಯ ನಾಯಕರು, ಜಾರ್ಖಂಡ್ ಚುನಾವಣೆ ಇದೆ. ನಿನ್ನೆ ಭಾಳ ಒಂದು ಐತಿಹಾಸಿಕ ಬಿಲ್ಲು ಇದರಲ್ಲಿ ನಮ್ಮ ಲೋಕಸಭೆಯಲ್ಲಿ ಪಾಸಾಗಿದೆ. ಇದರಿಂದ ನಮ್ಮ ಇಡೀ ಜಗತ್ತಿನಲ್ಲಿರುವಂಥ ಹಿಂದೂಗಳ ಒಂದು ರಕ್ಷಣೆ ಆಗ್ತಾಯಿದೆ. ಏನು ಹಿಂದೂಗಳಿಗೆ ಇವತ್ತು ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಅವ್ರ ಮ್ಯಾಗಿನ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಆಗ್ತಾಯಿತ್ತು. ಅದನ್ನು ಎಲ್ಲಿ ಅಂಥವ್ರಿಗೆ ರಕ್ಷಣೆ ಕೊಡೋದ್ರ ಸಲುವಾಗಿ ಭಾರತ ಇವತ್ತು ಜಗತ್ತಿನ ಎಲ್ಲ ಹಿಂದೂಗಳು ಸುರಕ್ಷಿತ. ಹಿಂದೂಗಳು, ಬೌದ್ಧರು, ಜೈನರು, ಸಿಖ್ಖರು ಮತ್ತು ಕ್ರಿಶ್ಚಿಯನ್ರು ಜಗತ್ತಿನಾಗ ಎಲ್ಲೇ ನಮ್ಮ ಹಿಂದೂಗಳು ಇರಲಿ, ಜೈನರಿರಲಿ, ಬೌದ್ಧರಿರಲಿ, ಕ್ರಿಶ್ಚಿಯನ್ರಿರಲಿ, ಅವರಿಗೆ ಅಲ್ಲಿ ಭಯದ ವಾತಾವರಣ ನಿರ್ಮಾಣ ಆದರೆ ಅವರಿಗೆ ಭಾರತದಲ್ಲಿ ಪೌರತ್ವ ಕೊಡುವಂಥ ಕಾನೂನು ಏನು ಪಾಸ್ ಆಗಿದೆ. ಇದರಿಂದ ಇಡೀ ಜಗತ್ತಿನ ಹಿಂದೂಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ಮಾಡಿದ್ದಾರೆ. ಅವ್ರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ವತಿಯಿಂದ ಹೃದಯಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸ್ತೇನೆ. ವಿರೋಧ ಮಾಡೋರೆಲ್ಲ ಪಾಕಿಸ್ತಾನ್ ಏಜೆಂಟ್ರು. ಅವ್ರಿಗೇನಾದರೂ ನೀತಿ ನ್ಯಾಯ ಇತ್ತಂದರೆ ಇದಕ್ಕೆ ವಿರೋಧ ಮಾಡಬಾರ್ದು. ಪಾಕಿಸ್ತಾನದಲ್ಲಿ ಹಿಂದೂಗಳ ಪರಿಸ್ಥಿತಿ, ಎಷ್ಟು 16-17% ಇದ್ದಂಥ ಹಿಂದೂಗಳು ಇವತ್ತು 1.8 ಬಂದಿದ್ದಾರೆ. ಹಿಂದೂಗಳನ್ನು ಮತಾಂತರ ಮಾಡ್ತಾ ಇದ್ದಾರೆ. ಹಿಂದೂ ಹೆಣ್ಮಕ್ಕಳನ್ನ, ನಮ್ಮ ಸಿಖ್ ಹೆಣ್ಮಕ್ಕಳನ್ನ, ಕ್ರಿಶ್ಚಿಯನ್ರನ್ನ ದಬ್ಬಾಳಿಕೆ ಮಾಡಿ ಅವ್ರನ್ನ ಮದುವೆ ಆಗ್ತಾ ಇದ್ದಾರೆ. ಈ ರೀತಿ ಒಂದು ಭಯದ ವಾತಾವರಣ ಇದೆ. ಈ ಕಾಂಗ್ರೆಸ್ನವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಪಾಕಿಸ್ತಾನದ ಏಜೆಂಟ್ರಂಗೆ ಕೆಲಸ ಮಾಡಲಾರ್ದೇ ಈ ದೇಶದ ಒಬ್ಬ ನಾಗರಿಕರ ಕೆಲಸ ಮಾಡೋದು ಕಲೀಲಿ ಅವರು. ಯಾಕಂದ್ರೆ ಅವ್ರು ಮಾತಾಡೋದು ಎಲ್ಲ ಪಾಕಿಸ್ತಾನದಾಗ ಹುಟ್ಟದವರಂಗೆ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ. ಇದು ದುರ್ದೈವ ದೇಶದ್ದು. ಒಳ್ಳೆಯದದು, ಒಬ್ಬಕ್ಕೆ ಮುಖ್ಯಮಂತ್ರಿ ಒಬ್ಬರೇ ಇದ್ದರೆ ಸಾಕು ನಮಗೆ. ಎಲ್ಲರೂ ಮಂತ್ರಿಗಳಾಗಿರಲಿ, ಉಪಮುಖ್ಯಮಂತ್ರಿ ಎದಕ್ಕೆ ಬೇಕು, ಅದಕ್ಕೇನು ಸಂವಿಧಾನಾತ್ಮಕವಾದಂಥ ಅದಕ್ಕೆ ಗೌರವ ಇಲ್ಲ. ಉಪಮುಖ್ಯಮಂತ್ರಿ ಯಾಕೆ ಬೇಡ? ನಾನು ಕೇಳಿದ್ರೆ ಯಾರು ಉಪಮುಖ್ಯಮಂತ್ರಿ ಬೇಡ? ಮುಖ್ಯಮಂತ್ರಿ ಅದಾರ, ಸಮರ್ಥರು ಅದಾರ, ಅವ್ರ ನಾಯಕತ್ವದಲ್ಲಿ ಎಲ್ಲರ ಮಂತ್ರಿಯಾಗಿ ಕೆಲಸ ಮಾಡಲಿ, ಸಾಕಿ. ನೋಡ್ರಿ, ಜಿಲ್ಲೆಗೆ ಸಿಗೋಕ್ಕಿಂತ ಜಿಲ್ಲೆಗೆ ಹೆಚ್ಚು ಅಭಿವೃದ್ಧಿ ಆದ್ರೆ ಸಾಕು. ಮಂತ್ರಿಯಾಗಿ ಏನು ಮಾಡೋರು? ಅದೇ ಒಂದು ಗುಡ್ಡದ ಕಾರು, ಒಂದು ಪೈಲಟ್ ಸಲ್ಲಾಗಲ್ಲ. ಅದ್ರ ಬದಲು 1,000,000 ಕೋಟಿ ರೂಪಾಯಿ ಅದು ನಮ್ಮ ಸ್ಥಾನಮಾನ ನೋಡೋಣ. ಯಡಿಯೂರಪ್ಪನವ್ರು ಕೊಟ್ಟರೆ ನಾವು ಸಮರ್ಥವಾಗಿ ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ ಬಿಜಾಪುರದವ್ರಿಗೆ. ನಾವು ಸಮರ್ಥವಾಗಿ ಅದನ್ನು ಎಲ್ಲ ನಿಮ್ಮ ಮಾಧ್ಯಮಗಳ ಒಂದು ಸಹಕಾರದಿಂದ ಡ್ಯಾಶ್ ಡ್ಯಾಶ್ ಆಯಿತು. ಫಿಲಮ್ ಅವರು ಫಿಲಮ್ ಮಾಡಿದ್ಮ್ಯಾಗ ಮಾಡ್ತೀನಿ ಅಂತ ಹೇಳಿ ನಾ ಕೊಟ್ಟ ಮಾತಿನಂತೆ ನಡೀತೇನೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಟಿಡಿ ಡಿಪಿಟಿ ವಿಶೇಷ ಶಾಲಾ ಲಸಿಕಾ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಚಾಲನೆ ನೀಡಿದ್ರು. ಡಿಸೆಂಬರ್ 11 ರಿಂದ 31 ರವರೆಗೆ ನಡೆಯಲಿರುವ ಈ ಅಭಿಯಾನದಲ್ಲಿ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರದೆಂದು ತಿಳಿಸಿದ್ರು. ವಿಜಯಪುರದ ಸಿಕ್ಯಾಬ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಆಶ್ರಯದಲ್ಲಿ ಟಿಡಿ ಡಿಪಿಟಿ ವಿಶೇಷ ಅಭಿಯಾನದಡಿ ಲಸಿಕಾ ಅಭಿಯಾನ ಡಿಸೆಂಬರ್ 11 ರಿಂದ 30 ರವರೆಗೆ ನಡೆಯಲಿದ್ದು,
ಸಾಂಕ್ರಾಮಿಕ ರೋಗಗಳ ತಡೆಗಟ್ಟಣೆಗೆ ಹಾಗೂ 5-16 ವರ್ಷದ ಮಕ್ಕಳಿಗೆ ಡಿಪಿಟಿ ಮತ್ತು ಟಿಟಾನಿಸ್ ಲಸಿಕೆಯನ್ನು ತಪ್ಪದೆ ಹಾಕಿಸಬೇಕೆಂದು ಕೇಂದ್ರ ಸರ್ಕಾರ ಯೋಜನೆ ಅಭಿಯಾನ ಮಾಡಿದ್ದು, ಜಿಲ್ಲೆಯ ಪ್ರತಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಲಸಿಕೆ ಹಾಕುತ್ತಿದ್ದು, ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನಿಗಾ ವಹಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆಯಾ ಶಾಲೆಗಳ ಮುಖ್ಯಸ್ಥರು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸೂಚಿಸಿದರು. ಕರ್ನಾಟಕ ಸರ್ಕಾರ ಇವತ್ತು ಅಂದರೆ 11 ತಾರೀಕಿನಿಂದ ಡಿಸೆಂಬರ್ 31 DTP ಮತ್ತು TD ವ್ಯಾಕ್ಸಿನ್ಸ್ ಅಂದರೆ 5-6 ವರ್ಷದವರೆಗಿನ ಮಕ್ಕಳಿಗೆ DTP, ಆಮೇಲೆ 6-16 ವರ್ಷದ ಮಕ್ಕಳಿಗೆ ನಾವು TD ವ್ಯಾಕ್ಸಿನ್ಗಳನ್ನು ಹಾಕಬೇಕಂತ ಹೇಳಿ ನಿರ್ದೇಶನ ನೀಡಿದೆ. ಅದರಂತೆ ನಾವು ಜಿಲ್ಲೆಯಾದ್ಯಂತ ಎಲ್ಲ ಮಕ್ಕಳನ್ನು ಕಂಪಲ್ಸರಿಯಾಗಿ ಇದನ್ನು ಹಾಕಿಸಿಕೊಳ್ಬೇಕಂತ ಈಗಾಗಲೇ ನಾವು ತಿಳಿಸಿದ್ದೀವಿ. ನಾವು ತಂದೆ ತಾಯಿಗಳಲ್ಲಿ ಪೇರೆಂಟ್ಸ್ಗಳಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಎಲ್ಲ ಮಕ್ಕಳು ಇದನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳ್ಳೋದಂಗೆ ಹಾಕ್ಕೊಳ್ಬೇಕು. ಒಂದು, ಎರಡನೇದು, ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಆಗಲಿ ಬೇರೆ ರೀತಿಯ ತೊಂದರೆ ಇಲ್ಲ. ಯಾರಾದರೂ ಆ ರೀತಿಯ ಸುಳ್ಳು ಮಾಹಿತಿಗಳನ್ನು ಹರಡಿಸ್ತಾ ಇದ್ದರೆ ಅದರ ಬಗ್ಗೆ ನನಗೆ ಗಮನಕ್ಕೆ ತಂದರೆ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇದು ಒಂದು ಮಕ್ಕಳಿಗೆ, ಮಕ್ಕಳ ಆರೋಗ್ಯಕ್ಕೆ ಒಂದು ಒಳ್ಳೆಯ ವ್ಯಾಕ್ಸಿನೇಷನ್ ಇರೋದ್ರಿಂದ ಎಲ್ಲ ಮಕ್ಕಳು ಹಾಕ್ಕೊಳ್ಬೇಕು. ಅಷ್ಟೇ ಜವಾಬ್ದಾರಿ ಪೇರೆಂಟ್ಸ್ದು ಇದೆ, ಅಷ್ಟೇ ಜವಾಬ್ದಾರಿ ಶಿಕ್ಷಕರುಗಳದ್ದು ಇದೆ. ಜಿಲ್ಲೆಯಾದ್ಯಂತ ಇದನ್ನು ನಾವು ಅತ್ಯಂತ ಯಶಸ್ವಿ ಮಾಡಿದ್ದಾದರೆ ನಮ್ಮಲ್ಲಿ ಈ ಡಿಪ್ತೀರಿಯಾ ಏನು ಡೆತ್ಸ್ ಮತ್ತು ಕೇಸಸ್ ಆಗ್ತಾ ಇದ್ದಾವೆ, ಇದನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡಬೇಕು. ಅದಕ್ಕಾಗಿ ಜಿಲ್ಲೆಯ ಜನತೆ ಇದಕ್ಕೆ ಸಹಕರಿಸಬೇಕಂತ ಹೇಳಿ ನಾನು ಜಿಲ್ಲಾಡಳಿತದ ಪರವಾಗಿ ಹಾಗೂ ಸರ್ಕಾರದ ಪರವಾಗಿ ವಿನಂತಿಸುತ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ಆರ್ ಭಗವಾನ್, ಸಿಕ್ಯಾಬ್ನ ನಿರ್ದೇಶಕ ಶ್ರೀ ಸಲಾಹುದ್ದೀನ್ ಎಸ್ ಪುಣೇಗಾರ್, ಗೋವಿಂದ್ ರೆಡ್ಡಿ, ಡಾಕ್ಟರ್ ಮಹೇಂದ್ರ ಕಾಫಜ್, ಡಾಕ್ಟರ್ ಮುಕುನ್ ಗಲ್ಗಲಿ, ಡಾಕ್ಟರ್ ರಾಜೇಶ್ವರಿ ಗೋಲ್ಗೇರಿ, ಡಾಕ್ಟರ್ ಜೈ ಭಾನುಶಾಲಿ ಬಿಳಗಿ, ಡಾಕ್ಟರ್ ಸಂಪತ್ ಗುಣಾರಿ, ಡಾಕ್ಟರ್ ಕವಿತಾ, ಡಾಕ್ಟರ್ ಜೀನತ್ ಉನ್ಮಿಸಾ, ಶ್ರೀ ಸುರೇಶ್ ಹೊಸ್ಮನಿ, ಶ್ರೀ ಅಜೀಂ ಇನಾಮದಾರ್, ಶ್ರೀ ಅಬ್ದುಲ್ ರಜಾಕ್ ಹೊರ್ತಿ, ಪೀಟರ್ ಅಲೆಕ್ಸಾಂಡರ್ ಹಾಗೂ ಶಾಲಾ ಮಕ್ಕಳು ಭಾಗಿಯಾಗಿದ್ದರು. ನಾನು ಡಾಕ್ಟರ್ ಮಹೇಂದ್ರ ಕಾಪ್ಸೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ವಿಜಯಪುರ. ಇದು ಶಾಲಾ ಲಸಿಕಾ ಅಭಿಯಾನ ಅಂತ ಒಂದು ಕಾರ್ಯಕ್ರಮ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ, ಶಾಲಾ ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ, ಮುಖ್ಯವಾಗಿ ನಾವು 5-6 ವರ್ಷದ ಮಕ್ಕಳಿಗೆ DPT ಅಂತ ಒಂದು ಲಸಿಕೆಯನ್ನು ಕೊಡಬೇಕಾಗಿದೆ, ಕೊಡ್ತಾ ಇದ್ದೀವಿ. ಮತ್ತು 6-16 ವರ್ಷದ ಮಕ್ಕಳಿಗೆ ನಾವು TD ಅಂದರೆ, ಟಿ ಅಂದರೆ ಟೆಟನಸ್, ಡಿ ಅಂದರೆ ಡಿಪ್ತೀರಿಯಾ, TD ಒಂದು ಲಸಿಕೆಯನ್ನು ಕೊಡಬೇಕಾಗಿದೆ. ಇದು ಕೊಡುವ ಮುಖ್ಯ ಕಾರಣ, ಈ ಮುಂಚೆ ಯಾವುದೇ ಮಗು ಈ ಯಾವುದೇ ಲಸಿಕೆ ಅಥವಾ ಇಂಥದೇ ಲಸಿಕೆ ತೆಗೆದುಕೊಂಡಿದ್ದರೂ ಸಹಿತ ಈಗ ಮತ್ತೊಂದು ಸಲ ಈ ಅಭಿಯಾನದಲ್ಲಿ ಆ ಲಸಿಕೆಯನ್ನು ತೆಗೆದುಕೊಳ್ಳಲೇಬೇಕು. ಈ ಹಿಂದೆ ನಾವು ಲಸಿಕೆಗಳನ್ನು ಕೊಟ್ಟಾಗ ಕೂಡ 6-16 ವರ್ಷದ ಮಕ್ಕಳಲ್ಲಿ ಡಿಪ್ತೀರಿಯಾ ರೋಗವು ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಮತ್ತು ಆ ರೋಗ ಕಾಣಿಸಿಕೊಳ್ಳಬಾರದು ಎಂದು ಸರ್ಕಾರ ಇದೊಂದು ವಿಶೇಷ ಅಭಿಯಾನ ಅಂತ ಮಾಡ್ತಾ ಇದೆ, ಶಾಲಾ ಮಕ್ಕಳ ಅಭಿಯಾನ. ಆದ ಕಾರಣ ಈ ಹಿಂದೆ ಲಸಿಕೆಯನ್ನು ಪಡೆದಿದ್ದರೂ ಕೂಡ ಕೊಡಬೇಕು. ಇದು ಒಂದನೇ ವಿನಂತಿ. ಎರಡನೇ ವಿನಂತಿ, ತಾಯಿ ತಂದೆಯವರು ಯಾವುದೇ ರೀತಿಯಿಂದ ಗಾಬರಿ ಆಗದೆ, ಪಾಲಕರು ಗಾಬರಿ ಆಗದೆ ತಮ್ಮ ಮಕ್ಕಳನ್ನು ಈ ಲಸಿಕೆಯನ್ನು ಪಡೆಯುವಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ಅದರಂತೆ ಶಾಲಾ ಶಿಕ್ಷಕರು ಯಾವುದೇ ಮಕ್ಕಳು ಲಸಿಕೆಯನ್ನು ಪಡೆಯದೆ ಮನೆಗೆ ಹೋಗದಂತೆ ಮುಂಜಾಗ್ರತೆ ವಹಿಸಬೇಕು. ಮತ್ತು ಸ್ವಲ್ಪ ಮಟ್ಟಿಗೆ ಜ್ವರ ಅನ್ನೋದೇನಿದೆ ಒಂದು ಇದ್ದೇ ಇರುತ್ತದೆ ಸೂಜಿ ಮಾಡಿದ ನಂತರ, ಇನ್ನುಳಿದಂತೆ ಯಾವ ತೊಂದರೆಗಳು ಇರುವುದಿಲ್ಲ. ಹಾಗೇನಾದರೂ ಇದ್ದರೆ ತೊಂದರೆಗಳು, ಸ್ವಲ್ಪ ಮಟ್ಟಿಗೆ ಜ್ವರ ಆಗಿರಿದ್ದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳೇ, ಅದಕ್ಕೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಈವನ್ ಖಾಸಗಿ ಚಿಕ್ಕ ಮಕ್ಕಳ ದವಾಖಾನೆ ಆಸ್ಪತ್ರೆಯವರು ಚಿಕಿತ್ಸೆ ಕೊಡ್ತೇವೆ ಅಂತ ಹೇಳಿದ್ದಾರೆ, ತಾವು ತಗೋಬಹುದು. ಅದಕ್ಕೆ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿಸುವೆ. ಯ ಜೋ ಹೆಲ್ತ್ ಪ್ರೋಗ್ರಾಮ್ ಬಚ್ಚೋಕೆ ಲೇ ಡಿಸ್ಟ್ರಿಕ್ಟ್ ಅಥಾರಿಟಿ ಅಭಿ ಶುರು ಹುವಾ ಹೈ ವೋ ಬಹುತ್ ಹಿ ಇಂಪಾರ್ಟೆಂಟ್ ಹೈ ಔರ್ ಹಮಾರೇ ಬಚ್ಚೆ ಚಾಹಿಯೇ ಕೆ ಉನ್ಕೋ ವೋ ಇಂಜೆಕ್ಷನ್ ಲೇ ತಾಕಿ ವೋ ಕಲ್ ಕೆ ದಿನ ಸೆಹತ್ಮಂದ್ ರಹೇ ಔರ್ ಹಮಾರೇ ಪೇರೆಂಟ್ಸ್ ಹಮಾರೇ ಸ್ಟಾಫ್ ಔರ್ ಹಮಾರೇ ಬಚ್ಚೆ ಸಾರೇ ಇಸ್ಕೋ ಏಕ್ ಪಾಸಿಟಿವ್ ನಜರಿಯೆ ಸೆ ದೇಖೇ ತಾಕಿ ಉಸ್ಕೆ ಖಿಲಾಫ್ ಯೇ ಕೋಯಿ ನೈ ಲಿಯೆ ತೋ ಚಲೇಗಾ ಯಾ ಫಿರ್ ಇಂಜೆಕ್ಷನ್ ಕ್ಯೂ ಕರ್ವಾಯೆಂಗೆ ಕಹೀ ಪ್ರೈವೇಟ್ ಮೇ ಕರ್ವಾಯೆಂಗೆ ಯೇ ಸಬ್ ಕ್ವಶನ್ಸ್ ಅಪ್ನೆ ದಿಮಾಗ್ ಮೇ ರಖನೆ ಕಿ ಜರೂರತ್ ನಹೀ ಹೈ ಸಾರೇ ಡಿಸ್ಟ್ರಿಕ್ಟ್ ಅಥಾರಿಟಿ
डीसी साहब, डीएचओ साहब और पूरे डॉक्टर्स जो डिस्ट्रिक्ट के हैं और सोशल वर्कर्स जो हमारे साथ हैं, वो सारे मिलके ये प्रोग्राम को चला रहे हैं। तो इसीलिए इस पे पूरा मुकम्मल भरोसा किया जा सकता है। इसीलिए सब बच्चों को चाहिए कि ये टीका लें, ये बहुत ही उनके सेहत के लिए बहुत ही जरूरी है। शुक्रिया। के बच्चों से लेकर 16 साल के बच्चों तक इंजेक्शन करने का मुहिम शुरू हो गया। मैं आप सब लोगों से गुजारिश करता हूं कि गवर्नमेंट ऑफ कर्नाटक की जानिब से आप अपने बच्चों के खातिर, अपने बच्चों की सेहत के खातिर उनको इंजेक्शन कराना बहुत जरूरी हो गया है। कुछ लोगों ने अफवाह उठाई है कि इसकी वजह से ये होगा वो होगा, मगर ऐसा कुछ भी नहीं है। गवर्नमेंट ऑफ कर्नाटक की जानिब से इसकी जिम्मेदारी है और जनाब डीसी वाइस पाटिल साहब आज आकर सब लोगों के सामने ये उद्घाटन करके बोले हैं कि पूरा बीजापुर के जो डॉक्टर्स हैं, ये इंजेक्शन करने के बाद उन लोगों को, उन बच्चों को किसी की तरह का भी तकलीफ आएगा तो वो जिला दल से उसका काम किया जाएगा और उसकी सेहत की जिम्मेदारी ली जाएगी। और उसके साथ साथ आप लोगों ने, आप जो बीजापुर में बीमारियां हो रहे हैं बच्चों के खातिर, आप अगर पहले भी डीटीपी का इंजेक्शन वगैरह लगाए तब भी आप लोगों को ये इंजेक्शन कराना जरूरी है। तो आप अपने बच्चों की सेहतमंद अगर करना चाहते हैं, आप उनकी बच्चों की कोशिश अच्छी हमें एजुकेटेड में रखाना चाहते हैं, तो उन बच्चों को इंजेक्शन कराना बहुत जरूरी है। मेरी आपसे अदबन गुजारिश यह है कि आप सभी अपने बच्चों को, जो स्कूल को आ रहे हैं वो भी, जो स्कूल को नहीं आ रहे हैं वो भी, हमारे हमारे एरिया में वहाँ पे उसका एक प्रोग्राम रखा जाएगा, उस प्रोग्राम में आप ला के अपना रेशन कार्ड वगैरह लगा के अगर इंजेक्शन करवा लेंगे तो अपने बच्चों को सेहतमंद और कामयाब बच्चे बनाने की आपकी जिम्मेदारी भी आप पूरे करेंगे। हम सरकार के साथ खड़े होकर, जो जिला लीडर के साथ जिस तरह से उन्होंने मदद करने के लिए आए हैं, तो हम भी उनकी मदद कर करके हमारे शहर के बच्चों को सेहतमंद करने की कोशिश करेंगे। आप सब लोगों को मेरी ये गुजारिश है। मेरा नाम अब्दुल रजा खुर्ती, माजी महानगर पालिका सदस्य बीजापुर। वो सिर्फ और सिर्फ बच्चों की सेहत के लिए एक प्रोग्राम बनाया गया है जिसे वर्ल्ड हेल्थ ऑर्गेनाइजेशन, जिन्हें पूरा उसका सहयोग है। तो हम लोग ये रिक्वेस्ट कर रहे हैं कि जो बच्चों के खिलाफ बीमारियां हैं उसके साथ में लड़ने के लिए जो डीपीटी और टीडीपी का जो एक वैक्सीन जो मुंतखब किया गया है, उसे आप अपने बच्चों को लाएं, उसे इंजेक्शन वगैरह कराएं। ये हमारे बच्चों के सेहत के लिए एक प्रोग्राम है और सारा गवर्नमेंट जो है इसे सपोर्ट कर रही है। वाइस पाटिल साहब आए थे, डीएचओ थे, फिर बाद में हमारे पूरे डॉक्टर्स थे, तो ये सारे लोग जो है पूरी चीज़ को जो है ना सपोर्ट कर रहे हैं। और आप अपने बच्चों की जो है ना सेहत का ख्याल रखते हुए ये सारे वैक्सीन कराएं, क्योंकि बहुत सारे लोग जो है ना गलत गलत अफवाहें फैलाते हैं, इसकी वजह से हम अपने बच्चों को इंजेक्शन वगैरह नहीं कराते, उसका खामियाजा हम अपने बच्चों को बीमार बार बार बीमार करते हैं। तो ये सारी चीज़ों से बचने के लिए, बच्चों के लिए जो वैक्सीन वगैरह बना रहे हैं सरकार, उसे डॉक्टर्स, हमारे बहुत सारे माहिरीन डॉक्टर्स हैं जिसमें नौशाद मड़गी साहब थे, मुजाहिद बागवान साहब थे और रफीक उस्ताद साहब भी थे, इन सारी चीज़ों पे वो मतलब डिस्कस वगैरह किए हैं। और उनका भी मानना ये है कि ये इंजेक्शन वगैरह कराने से बच्चों की सेहत जो है बेहतरीन हो सकती है। तो मैं सारे लोगों से रिक्वेस्ट करना चाहता हूँ, स्पेशली जो हमारे लोगों के जहन में एक बात है कि वो मुसलमानों के बच्चों को बर्बाद करने के लिए ये वैक्सीन बनाया गया है, तो ये ऐसी बात नहीं है। आप अपने बच्चों को ये इंजेक्शन वगैरह कराइए ताकि हमारे बच्चे सेहत आफ्ताब हों और बार बार बीमार गिरने से जो है ना बच सकें। अस्सलाम वालेकुम। मेरा प्रणाम, सलाम अलैकुम, गुड मॉर्निंग। आज का दिन हम हमारे बच्चों के सेहत के बारे में ख्याल करना है और ख़ास तौर पर बीजापुर जिला में ये जो लसिका कार्यक्रम जिला आरोग्य और डिप्टी कमिश्नर या जिला आडरत बोलते हैं, वो ये इसमें ये कार्यक्रम को जारी कर रहे हैं। कल से आज से 11 तारीख से 30 तारीख तक ये लसिका कार्यक्रम चलेगा। ये इंजेक्शन के जरिए से बच्चों को 5-6 साल के बच्चों को ये डीपीटी का डोज इंजेक्शन दिया जाएगा और 6 उम्र से 15 साल तक ये टीडी वैक्सीन दिया जाएगा। इसमें घबराने की कुछ बात नहीं है। ये जो ये इंजेक्शन दिया जाएगा तो थोड़ा बहुत उसका परिणाम होगा, थोड़ा बुखार आएगी, मगर घबराने की कुछ बात नहीं है।
उसके लिए एक जो गोली दिया जाएगा वो गोली देने से वो बच्चों को सुरक्षित रहेंगे, कुछ भी घबराने का नहीं है। सब भी अच्छे डॉक्टर्स जो भी हैं, पीडियाट्रिशियंस हैं, वो कुछ भी जरा ज़्यादा कम होगा भी तो भी उसकी जिम्मेदारी और उनके सेहत के बारे में ख्याल करने के लिए सब कुछ इंतज़ाम किया गया है। उसके लिए खास तौर पर ये जो लसिका कार्यक्रम है इसमें लिए इसके लिए हर एक इंसान जो इसमें शामिल होगा वो बच्चों के बारे में उनके सेहत के बारे में ख्याल किया सर का हो जाता है। बच्चे की सेहत हमारा एक बड़ा अमूल्य योगदान रहेगा। आज ये कार्यक्रम स्कूल में चलेगा और प्राइवेट स्कूल में भी चलेगा अगले हफ्ते से, और ऐसे इस ढंग से ये कार्यक्रम सब कुछ सुरक्षित है, इसके लिए घबराने की कुछ बात नहीं है। आप हम सब मिलकर हमारे भविष्य हमारे बच्चों के अच्छी सेहत के लिए रहेंगे, उसके लिए मैं हमारे एनजीओ फेडरेशन के जरिए से आप सब भी हम सब मिलकर हमारे बच्चों के सेहत के बारे में ख्याल करेंगे बोलकर उम्मीद करते हुए ये कार्यक्रम में सभी लोग शामिल होकर इसको हमारे ಟಿಬೆಟಿಯನ್ ಧರ್ಮಗುರು ದೈಲೈ ಲಾಮ್ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಗೋವಾದಿಂದ ಖಾಸಗಿ ವಿಮಾನದ ಮೂಲಕ ಹುಬ್ಬಳ್ಳಿಗೆ ಆಗಮಿಸಿದ್ದು ಇಂದಿನಿಂದ ಡಿಸೆಂಬರ್ 24ರವರೆಗೆ ನಡೆಯುವ ಉತ್ತರ ಕನ್ನಡ ಜಿಲ್ಲೆ ಮುಂಡುಗೋಡಕ್ಕೆ ಬೀಳ್ಕೊಡುವ ಸಮಾರಂಭದಲ್ಲಿ ಭಾಗವಹಿಸಲಿದ್ದು ಧಾರವಾಡ ಜಿಲ್ಲಾಡಳಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ವತಿಯಿಂದ ಅದ್ದೂರಿ ಸ್ವಾಗತ ಕೋರಿದರು. ಕೇಂದ್ರ ನಿರ್ಮಿಸಿದ ಕಾಮಗಾರಿಗಳನ್ನು ಕಳಪೆ ಗುಣಮಟ್ಟದಿಂದ ಕೂಡಿವೆ ಎಂದು ಜೈ ಕರ್ನಾಟಕ ಸಂಘಟನೆಯವರು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಯಾದಗಿರಿ ಜಿಲ್ಲೆಯ ಸುರಪುರ್ ಮತ್ತು ಹುಣಸ್ಕಿ ತಾಲೂಕಿನಾದ್ಯಂತ ನಿರ್ಮಿತಿ ಕೇಂದ್ರದ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿಗಳು ಕಳಪೆ ಗುಣಮಟ್ಟದ್ದಾಗಿದ್ದು ಕಾಮಗಾರಿ ಕೂಡ ಸರಿಯಾಗಿ ಮಾಡಿಲ್ಲ ಎಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹುಣಸಗಿಯ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿ ಪ್ರತಿಭಟನೆ ಮಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ್ ಮಾಲಿಪಾಟೀಲ್ ಮಾತನಾಡಿ, ತಾಲೂಕಿನಲ್ಲಿ ನಿರ್ಮಿಸಲಾಗುತ್ತಿರುವ ಅಂಗನವಾಡಿ ಕೇಂದ್ರಗಳು, ಸಮುದಾಯ ಭವನಗಳು, ಶಾಲಾ ಕಟ್ಟಡಗಳು, ಸಾರ್ವಜನಿಕ ಶೌಚಾಲಯ, ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಎಲ್ಲ ಕಾಮಗಾರಿಗಳು ಕಳಪೆ ಗುಣಮಟ್ಟ ಹಾಗೂ ಮಣ್ಣು ಮಿಶ್ರಿತ ಮರಳು ತೊಕ್ಕು ಹಿಡಿದ ಕಬ್ಬಿಣದಿಂದ ನಿರ್ಮಿಸಲಾಗುತ್ತಿದ್ದು ಇದರಿಂದ ಸರ್ಕಾರದ ಕೋಟ್ಯಾಂತರ ಹಣ ಪೋಲಾಗುತ್ತಿದೆ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಾಮಗಾರಿಗಳ ಪುನರ್ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ರವಿ ನಾಯಕ್, ಸೋಮಣ್ಣ ಹೆಳ್ವರ್, ಮಲ್ಲು ಕಬಾಡಗೇರ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಜಯ ಕರ್ನಾಟಕ ಸಂಘಟನೆ ಹುಣಸಗಿ ಘಟಕದ ವತಿಯಿಂದ, ಹುಣಸಗಿ ತಾಲೂಕು ಘಟಕದ ವತಿಯಿಂದ ಸುಮಾರು ಒಂದು ವರ್ಷದಿಂದನೂ ಕೂಡ ಮನವಿ ಮಾಡ್ತಾ ಇದ್ದರೂ ಕೂಡ ಈ ಜಿಲ್ಲಾ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರಿಗೂ ಮನವಿ ಮಾಡಿದರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ನಮ್ಮ ಬೇಡಿಕೆ ಕಳಪೆ ಮಟ್ಟದ ಏನು ಕಾಮಗಾರಿಗಳದಾವ ಆ ಗುತ್ತಿಗೆದಾರರ ಬಗ್ಗೆ ಮತ್ತು ಅದಕ್ಕೆ ಸಹಕಾರ ನೀಡುತ್ತಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸತತ ಹೋರಾಟ ಮನವಿ ಪತ್ರ ಕೊಟ್ಟರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹ ಮುಖಾಂತರ ಮಾಡಿ ಮುಂದಿನ 15 ದಿವಸಗಳಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡದೇ ಇದ್ದರೆ ಮತ್ತು ಅರ್ಧಕ್ಕೆ ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನು ಚಾಲು ಮಾಡದೇ ಇದ್ದರೆ 15 ದಿವಸಗಳಲ್ಲಿ ಅವರು ಯಾವುದೇ ರೀತಿಯ ನಿರ್ಣಯ ತಗೊಳ್ಳಿಲ್ಲ ಅಂತಂತಂದ್ರೆ ನಾವು ಹುಣಸಗಿ ಬಂದ್ ಕಾರ್ಯಕ್ರಮ ಕೂಡ ಜಯ ಕರ್ನಾಟಕ ಸಂಘಟನೆಯಿಂದ ಹಮ್ಮಿಕೊಂಡಿದ್ದೇವೆ. ಇದರ ಸಂಪೂರ್ಣವಾದ ವಿವರವನ್ನು ನಾವು ರಾಜ್ಯ ಸಮಿತಿಗಳು ಕೊಟ್ಟಿದ್ದೇವೆ ಮತ್ತು ಜಿಲ್ಲಾ ಅಧಿಕಾರಿ ಜಿಲ್ಲಾ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಿಗೂ ಗಮನಕ್ಕೂ ತಂದಿದ್ದೇವೆ, ರಾಜ್ಯ ಸಮಿತಿದವರನ್ನು ತಂದಿದ್ದೇವೆ. ಜಿಲ್ಲಾಧಿಕಾರಿಗಳು ತಕ್ಷಣ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಬೇಡಿಕೆಗೆ ಮತ್ತು ನಮ್ಮ ಆಗ್ರಹಕ್ಕೆ ಸ್ಪಂದನೆ ಮಾಡಬೇಕು. ಇಲ್ಲ ಅಂತಂತಂದ್ರೆ ನಾವು ಹುಣಸಗಿ 15 ದಿವಸದೊಳಗೆ ಹುಣಸಗಿ ಬಂದ್ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯೂ ಕೂಡ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಇವತ್ತಿನ ದಿವಸ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಎನ್ನುವುದೇನಾದರೂ ಇದ್ರೆ ಈ ದೇಶದ ನಾಯಕರಾಗಿ ಇರುವುದು ಕಲಿಯಲಿ. ಮತ್ತೆ ಗುಡುಕಿದ ಶಾಸಕ ಯತ್ನಾಳ್.
ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ವಿಶೇಷ ಲಸಿಕಾ ಅಭಿಯಾನಕ್ಕೆ ಚಾಲನೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರ್ದೆಂದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್. ಟಿಬಿಟಿಎನ್ ಧರ್ಮಗುರು ದಲೈಲಾಮ್ ವಾಣಿಜ್ಯ ನಗರಕ್ಕೆ ಆಗಮನ. ಉತ್ತರ ಕನ್ನಡ ಜಿಲ್ಲೆ ಮುಂಡುಗೋಡಕ್ಕೆ ಬೀಳ್ಕೊಡುಗೆ. ಕೇಂದ್ರದ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಮಗಾರಿ ಕೊಳಪೆ ಗುಣಮಟ್ಟದಿಂದ ಕೂಡಿವೆ. ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾಲಿ ಪಾಟೀಲ್ ಆಕ್ರೋಶ. ಮತ್ತೆಫ್ಎಂ ನ್ಯೂಸ್ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ. ನಿಮ್ಮ ಧ್ವನಿಗೆ ನಮ್ಮ ಬಲ. ಮಧು ಡ್ರೆಸ್ ಡಿಸೈನಿಂಗ್ ಅಡ್ವಾನ್ಸ್ ಕೋರ್ಸಸ್, ಗೋಲ್ಡನ್ ಆಪರ್ಚುನಿಟಿ ಟು ಲರ್ನ್ ಅಂಡ್ ಅರ್ನ್. ವಿಜಯಪುರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಮಧು ಡ್ರೆಸ್ ಡಿಸೈನಿಂಗ್ ಕೋರ್ಸ್ ವತಿಯಿಂದ ಮತ್ತೊಂದು ಸುವರ್ಣಾವಕಾಶ. ಈಗಾಗಲೇ ಡ್ರೆಸ್ ಡಿಸೈನಿಂಗ್ ಕೋರ್ಸ್ ಮಾಡಿರುವ ಹಾಗೂ ಟೈಲರಿಂಗ್ ವ್ಯವಸಾಯ ಮಾಡಲು ಇಚ್ಛಿಸುವ ಹೆಣ್ಣು ಮಕ್ಕಳಿಗೆ ಅಡ್ವಾನ್ಸ್ ಡಿಸೈನಿಂಗ್ ಕೋರ್ಸ್ಗಳು ಪ್ರಾರಂಭ ಮಾಡಲಾಗಿದೆ. 1 ತಿಂಗಳಿನಲ್ಲಿ ಡಿಸೈನರ್, ಪ್ಯಾಚ್ ವರ್ಕ್, ಬ್ಲೌಸ್ ನಲ್ಲಿ ನೆಕ್ ಹಾಗೂ ಸ್ಲೀವ್ ಪ್ಯಾಟರ್ನ್ಗಳು, 1 ತಿಂಗಳಲ್ಲಿ ಲೇಟೆಸ್ಟ್ ಲೆಹೆಂಗಾ ಹಾಗೂ ಪಾರ್ಟಿ ವೇರ್ ಗೌನ್ ವೆರೈಟೀಸ್ ಹಾಗೂ 1 ತಿಂಗಳಲ್ಲಿ ವೆಸ್ಟರ್ನ್ ಡ್ರೆಸ್ ವೆರೈಟೀಸ್ ಕಲಿಸಲಾಗುವುದು. 1 ತಿಂಗಳಿನಲ್ಲಿ ಸ್ವಂತ ಡಿಸೈನಿಂಗ್ ಮಾಡಲು, ಹೊಲಿಯಲು ಕಲಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಶ್ರೀಮತಿ ಮನೀಷಾ ಬಿದ್ರಿ, ಡ್ರೆಸ್ ಡಿಸೈನರ್, ಕಲ್ಯಾಣ್ ನಗರ್, ಬಿಐಡಿಇ ಆಸ್ಪತ್ರೆ ಎದುರುಗಡೆ, ವಿಜಯಪುರ. ಮೊಬೈಲ್ ನಂಬರ್ 7259678129 ಹಾಗೂ 9945484137. ವಿ ವಿಲ್ ಮೇಕ್ ಯು ಪರ್ಫೆಕ್ಟ್ ಡ್ರೆಸ್ ಡಿಸೈನರ್ ಇನ್ 1 ಮಂತ್ ಕೋರ್ಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಯಾಸಿನ ಜವಳಿರವರ ನೇತೃತ್ವದಲ್ಲಿ ಜನವರಿ 5ರಂದು ವಿಜಯಪುರದಲ್ಲಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಜರುಗಲಿದೆ. ಸರ್ವರಿಗೂ ಸುಸ್ವಾಗತ. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ, ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ. ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಮೈನ್ ಡೈಮಂಡ್, 100% ಕ್ವಾಲಿಟಿ. ಸರ್, ಪ್ರತಿಯೊಂದು ಮೈನ್ ಡೈಮಂಡ್ ನ್ಯಾಚುರಲ್ ಆದದ್ದು. ಅದನ್ನ 28 ಕ್ವಾಲಿಟಿ ಟೆಸ್ಟ್ ಗೆ ಒಳಪಡಿಸ್ತೀವಿ. 28 ಟೆಸ್ಟ್? ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ. ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ. ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಜೀವವೇ ಜಲ, ಜಲವೇ ಜೀವ. ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೇ? ಹಾಗಾದ್ರೆ ಎಫ್ಎಂ ಎಕ್ವಾ ನೀರು ವಿಜಯಪುರ ನಗರದ ಪಿಡಿಸಿ ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ ಎಫ್ಎಂ ಎಕ್ವಾ. ISI ಮತ್ತು FSSAI ಲೈಸೆನ್ಸ್ ಹೊಂದಿರುವಂತಹ ಎಫ್ಎಂ ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ. ವಿಶಾಲವಾದ ಪ್ಲಾಂಟ್ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬೊರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು. ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ, ವಾಸಿಂಗ್ ಏರಿಯಾ, ವಾಟರ್ ಫಿಲ್ಲಿಂಗ್ ಏರಿಯಾ, ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ. ನಮ್ಮಲ್ಲಿ 20 ಲೀಟರ್ನ ನೀರಿನ ಕ್ಯಾನ್ಗಳು ಲಭ್ಯವಿದ್ದು, ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರೆ ಕಾರ್ಯಕ್ರಮ, ಆಫೀಸ್ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಇಂದೇ ಸಂಪರ್ಕಿಸಿ 08352257780, 9742700888, 7676538388, ಕಸ್ಟಮರ್ ಕೇರ್ ನಂಬರ್ 9886935207 ಹಾಗೂ 9916538888. ಸ್ಥಳ: ಎಫ್ಎಂ ಎಕ್ವಾ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್, 186 ಬಿಹೈಂಡ್ ಪಿಡಿಜಿ ಹೈಸ್ಕೂಲ್ ಪ್ಲೇ ಗ್ರೌಂಡ್, ಬಾಗಲಕೋಟ್ ರೋಡ್, ವಿಜಯಪುರ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.